ರಾಯಚೂರು ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ವಿತರಿಸುವ ಮೊಟ್ಟೆ ವಿತರಣೆಯಲ್ಲಿ ಭಾರೀ ಭ್ರಷ್ಟಾಚಾರ ಜರುಗಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಚಲುವಾದಿ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್ ಜಾನೇಕಲ್ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಅಂಗನವಾಡಿಗಳಿಗೆ ಮೊಟ್ಟೆ ವಿತರಣೆ ಮಾಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಕ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಹೊಸಪೇಟೆಗೆ ಟೆಂಡರ್ ನೀಡಿದೆ. ಆದರೆ ಮೊಟ್ಟೆಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬಿಲ್ ಎತ್ತುವಳಿ ಮಾಡಿ ಅಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯು ಭ್ರಷ್ಟಾಚಾರ ಮಾಡುತ್ತಿದೆ. ಜಿಲ್ಲೆಯ 55-60 ಗ್ರಾಮಗಳಿಗೆ ಅಂಗನವಾಡಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಮೊಟ್ಟೆ ವಿತರಣೆ ಮಾಡಲು ಆದೇಶ ನೀಡಿದ್ದರೂ ಕೇವಲ 30-40 ಗ್ರಾಮಗಳಿಗೆ ಮಾತ್ರ ಸರಬರಾಜು ಮಾಡಿದ್ದು ಅದರಲ್ಲೂ ಬೋಗಸ್ ಬಿಲ್ ಹಾಕಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಅಪೌಷ್ಟಿಕಾಹಾರ ಕೋಳಿ ಮೊಟ್ಟೆಯನ್ನು ಜಿಲ್ಲೆಗೆ ಸುಮಾರು 1 ತಾಲೂಕಿಗೆ 15 ಲಕ್ಷದಷ್ಟು ಖರೀದಿ ಮಾಡಿ ಕೋಳಿ ಮೊಟ್ಟೆ 55-60 ಗ್ರಾಮ ತತ್ತಿ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಇವರುಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಮುಖ್ಯಸ್ಥರು ದಲ್ಲಾಳಿಗಳನ್ನ ಇಟ್ಟುಕೊಂಡು 35-40 ಗ್ರಾಮ ತತ್ತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇವರು ತಿಂಗಳಿಗೆ 4 ಬೇರೆ ಹಾಕಬೇಕು GPS ಗಾಡಿ ವೆಹಿಕಲ್ ಮುಖಾಂತರ. ಯಾವುದೇ ಗಾಡಿನಲ್ಲಿ ಇವರು ಹೋಗ್ತಾ ಇಲ್ಲ, ಒಂದೇ ಸಾರಿ ದನಗಳಿಗೆ ಹಾಕಿದಂಗೆ ಹಾಕಿ ಬರ್ತಾರೆ. ಈ ಥರ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದ ಹಣ ದುರುಪಯೋಗ ಆಗ್ತದೆ. ಪುಡಾರಿಗಳು ಉಡಾಳಿಗಳು ಎಲ್ಲರೂ ತಿಂದು ತಿವಳಾಡ್ತಿದ್ದಾರೆ. ನಿಜವಾದ ಬಾಣಿತೆಯರಿಗೂ ಮತ್ತು ನಿಜವಾದ ಅಪೌಷ್ಟಿಕ ಇದ್ದಂಥ ಮಕ್ಕಳಿಗೆ ಕೋಳಿ ಮೊಟ್ಟೆ ಮುಟ್ಟೋದಿಲ್ಲ ಅಂತ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಿಂಗಳಲ್ಲಿ 4 ಬಾರಿ ಮೊಟ್ಟೆ ಸರಬರಾಜು ಮಾಡಲು ಒಪ್ಪಂದ ಮಾಡಿಕೊಂಡ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಶಾಖೆ ಹೊಸಪೇಟೆ ಇವರು ಗುತ್ತಿಗೆದಾರರು ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸೇರಿಕೊಂಡು ತಿಂಗಳಲ್ಲಿ ಕೊನೆಯ ವಾರದಲ್ಲಿ 1 ಬಾರಿ ಮಾತ್ರ ಸರಬರಾಜು ಮಾಡುತ್ತಿದ್ದಾರೆ. ಕೆಲ ತಾಲೂಕುಗಳಲ್ಲಿ ಸರಬರಾಜು ಮಾಡದೆ ಬೋಗಸ್ ಬಿಲ್ ಸೃಷ್ಟಿ ಮಾಡಿದ್ದಾರೆ. ಒಟ್ಟು 1,20,00,000 ರೂಪಾಯಿ CDPOಗಳು ತಾಲೂಕು ಪಂಚಾಯತ್ ಇಒಗಳು ಹೊಸಪೇಟೆಯ ಮಂಡಳಿಯೊಂದಿಗೆ ಸೇರಿಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ.